ಕಳೆದ ಹಲವಾರು ದಿನಗಳಿಂದ ನಾನೊಂದು ಪ್ರೆಸ್ ಮೀಟ್ ಮಾಡಿದ್ದೇನೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದೆ. ವಿಶೇಷವಾಗಿ ಈ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದ ಮೇಲೆ ಸೀಟು ಹಂಚಿಕೆಯ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇದ್ದ ಮೇಲೆ ಹಲವಾರು ಸೀಟುಗಳು ಅನೌನ್ಸ್ ಆದ್ಮೇಲೆ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಬಂತು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನನ್ನ ಬದಲಿ ಹೆಸರುಗಳು ಬಂದ ತಕ್ಷಣ ಎಲ್ಲರಿಗೂ ಭಾರಿ ಒಂದು ಕುತೂಹಲದ ಕ್ಷೇತ್ರವಾಗಿ ಬೆಂಗಳೂರು ಉತ್ತರ ಪರಿವರ್ತನೆ ಆಗಿತ್ತು. ವಿಶೇಷವಾಗಿ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿಯುತ್ತೇನೆ ಅಂತ ಹೇಳಿದ ಮೇಲೆ ಆ ಚುನಾವಣಾ ಕಣಕ್ಕೆ ಮತ್ತೆ ನೀವು ಧುಮುಕಲೇಬೇಕು ಅಂತ ಹೇಳುವಂತ ಮಾತುಗಳನ್ನು ನನ್ನ ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲ ಬಂದು ಹೇಳಿದ ಮೇಲೆ ಮತ್ತೆ ಟಿಕೆಟು ಬೇರೆಯವರಿಗೆ ಘೋಷಣೆ ಆಗಿರುವಂತದ್ದು, ಸದಾನಂದರು ಏನು ಮಾಡ್ತಾರೆ ಅಂತ ಹೇಳುವಂತದ್ದು ಎಲ್ಲರಿಗೂ ಕೂಡ ಒಂದು ಕುತೂಹಲದ ಹೆಜ್ಜೆಯಾಗಿತ್ತು. ಆಗಲೇ ಪ್ರಾರಂಭ ಆಗಿತ್ತು ಮಾಧ್ಯಮಗಳಲ್ಲಿ ಮತ್ತೆ ಸದಾನಂದ ಗೌಡರ ಆಶಾ ಚಿಗುರಿತ ಒಮ್ಮೆ ಚುನಾವಣಾ ಕಣದಿಂದ ದೂರ ಸರಿಯುತ್ತೇನೆ ಅಂತ ಹೇಳಿ ಮತ್ತೆ ಈಗ ಭಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂತ ಆ ಅತಿಯಾಶೆಗೆ ಸದಾನಂದ ಗೌಡರು ಬಲಿಯಾದರು ಅಂತ ಹೇಳುವಂತ ಮಾತನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಇದರ ನಂತರ ಎಲ್ಲ ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಒಂದು ಎರಡು ಮೂರು ಪ್ರಶ್ನೆಗಳು, ನಾಲ್ಕು ಪ್ರಶ್ನೆಗಳು ಅವರಲ್ಲಿ ಭಾರಿ ಪ್ರಮುಖವಾಗಿತ್ತು. ಒಂದು, ಟಿಕೆಟ್ ತಪ್ಪಿದ್ದಕ್ಕೆ ಸದಾನಂದ ಗೌಡರಿಗೆ ನೋವಾಗಿದೆಯೇ, ದುಃಖ ಆಗಿದೆಯೇ, ಬೇಸರ ಆಗಿದೆಯೇ? ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ರು. ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ. ಇನ್ ನಟ್ ಶೆಲ್ ಇದಕ್ಕೆ ಉತ್ತರ ಹೌದು. ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದ್ರೆ, ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿದೆಯೇ? ಅದಕ್ಕೆ ನನ್ನ ಉತ್ತರ ಹೌದು, ಆಹ್ವಾನ ಬಂದಿದೆ. ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್, ನೀವು ಕಾಂಗ್ರೆಸ್ ಸೇರ್ತೀರಾ? ಅದಕ್ಕೆ ನನ್ನ ಉತ್ತರ ಇಲ್ಲ. ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು, ನಿಮ್ಮ ಮುಂದಿನ ನಡೆ ಏನು, ರಾಜಕೀಯ ನಡೆ ಏನು? ಇದರ ಬಗ್ಗೆ ನನ್ನ ಉತ್ತರ, ಕರ್ನಾಟಕದ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂಥದ್ದು, ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ರು, ಮಂತ್ರಿಗಳೊಂದು ಎರಡು ಮೂರು ಜನ, ಇವರೆಲ್ಲ ಬಂದು ನಿಮಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ, ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ಐದನೇ ಪ್ರಶ್ನೆ ನಿಮ್ಮಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಬಂದಿರುವಂತದ್ದೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ, ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು, ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂತಹ ಸ್ಪಂದನೆ, ಅದು ನನ್ನ ಉತ್ತರ. ನೀವು ಐದು ಪ್ರಶ್ನೆಗಳು ನಿಮ್ಮ ಭಾಗದಿಂದ ನನಗೆ ಬಂದಿರುವಂತದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಾರಂಭದಕ್ಕೆ ಹೌದು, ಎರಡನೇದಕ್ಕೆ ಇಲ್ಲ, ಮೂರನೇದಕ್ಕೆ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ, ನಾಲ್ಕನೇದು ಅವರು ಪಶ್ಚಾತ್ತಾಪ ಪಡ್ತಾರೆ, ದಯವಿಟ್ಟು ಮಾತಾಡಬೇಡಿ, ಐದನೇದಕ್ಕೆ ಒಂದು ಸಕಾರಾತ್ಮಕ ಸ್ಪಂದನೆ, ಇದು ಐದು ನನ್ನ ಉತ್ತರಗಳು. ನೀವು ಒಂದು ವಿಚಾರ ಪ್ರಾರಂಭದಲ್ಲೇ ಕೇಳಿದಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದುಃಖವಾಗಿದೆಯೇ, ಬೇಸರ ಆಗಿದೆಯೇ, ಅಥವಾ ನೋವಾಗಿದೆಯೇ? ಹೌದು ಅಂತ ಹೇಳಿದ್ದೇನೆ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.